ಗ್ರಹಗಳು ಸಂಚಾರದ ವೇಳೆ ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸುತ್ತಲೇ ಇರ್ತವೆ. ಗ್ರಹಗಳು ರಾಶಿಯನ್ನು ಬದಲಾಯಿಸಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಗ್ರಹಗಳ ರಾಶಿ ಬದಲಾವಣೆಗಳು ಮತ್ತು ಗ್ರಹಗಳ ಸಂಯೋಗದ ಪರಿಣಾಮ ಎಲ್ಲ ರಾಶಿ ಚಿಹ್ನೆಗಳಲ್ಲೂ 12 ರಾಶಿಯಲ್ಲೂ ಕಂಡುಬರುತ್ತೆ. ಈ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಮಂಗಳಕರ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ತ್ರಿಗ್ರಾಹಿ ಯೋಗ 3 ಗ್ರಹಗಳ ಸಂಯೋಜನೆಯಿಂದ ರೂಪುಗೊಳ್ಳುವಂತಹ ಒಂದು ಮಂಗಳಕರ ಯೋಗ ಇದು. ಈ ಯೋಗ ಮೇ 19 ತಾರೀಕು ರೂಪುಗೊಳ್ತಾ ಇದೆ. ವೃಷಭ ರಾಶಿಯಲ್ಲಿ ಸೂರ್ಯ, ಗುರು ಮತ್ತು ಶುಕ್ರ ಗ್ರಹಗಳ ಸಂಯೋಜನೆಯಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಸುಮಾರು 100 ವರ್ಷಗಳ ನಂತರ ಈ 3 ಗ್ರಹಗಳ ಸಂಯೋಜನೆಯಿಂದಾಗಿ ವೃಷಭ ರಾಶಿಯಲ್ಲಿ ಈ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಇದರಿಂದ ಕೆಲವು ಸ್ಥಳೀಯರು ಅಂದರೆ ಕೆಲವು ರಾಶಿ ಚಿಹ್ನೆಯವರು ಈ ಯೋಗದಿಂದ ಅದೃಷ್ಟಶಾಲಿಗಳಾಗ್ತಾರೆ. ವಿಶೇಷವಾಗಿ ಉದ್ಯಮ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣಲಿದ್ದಾರೆ. ಈಗ ವೃಷಭ ರಾಶಿಯಲ್ಲಿ ರೂಪುಗೊಂಡಂತಹ ತ್ರಿಗ್ರಾಹಿ ಯೋಗದಿಂದಾಗಿ ಈಗ 19 ತಾರೀಕಿಂದ ಏನು ರೂಪುಗೊಳ್ತಾ ಇದೆ, ಇದರಿಂದ ಯಾವೆಲ್ಲ ರಾಶಿಯವರು ಅದೃಷ್ಟಶಾಲಿಗಳಾಗ್ತಾರೆ, ಯಾವ ರೀತಿಯಾಗಿ ಅವರಿಗೆ ಅದೃಷ್ಟ ಒಲಿದು ಬರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯಲ್ಲೇ ತ್ರಿಗ್ರಾಹಿ ಯೋಗ ಆಗ್ತಾ ಇರೋದ್ರಿಂದ ನೋಡಿ ನಿಮ್ಮ ರಾಶಿಗೆ ವೃಷಭ ರಾಶಿಯ ಮೊದಲ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಇದು ಈ ವೃಷಭ ರಾಶಿಯವರ ವ್ಯಕ್ತಿತ್ವವನ್ನು ಸುಧಾರಿಸುವಂತಹ ಸಮಯ, ಜೊತೆಗೆ ವೃಷಭ ರಾಶಿಯವರ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗತ್ತೆ. ಈ ರಾಶಿಯವರ ಅಂದರೆ ಈ ವೃಷಭ ರಾಶಿಯ ಉದ್ಯೋಗಸ್ಥರು ಏನಿದ್ದಾರೆ, ಇವರು ಬಹಳ ಅದೃಷ್ಟವಂತರು. ಈ ಸಂದರ್ಭದಲ್ಲಿ ಅಂಥವರ ಉದ್ಯಮ ಮಾಡ್ತಾ ಇರುವಂಥವರಾದರೆ ನೋಡಿ ನಿಮ್ಮ ಉದ್ಯಮ ಸಿಕ್ಕಾಪಟ್ಟೆ ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗತ್ತೆ. ವ್ಯಾಪಾರಿಗಳಿಗೆ ಹೊಸ ಗುತ್ತಿಗೆ ಸಿಗುತ್ತೆ, ಅಂದರೆ ಹೊಸ ಹೊಸ ಆರ್ಡರ್ಗಳು ಬರ್ತವೆ ವೃಷಭ ರಾಶಿಯ ವ್ಯಾಪಾರಸ್ಥರಿಗೆ. ವಿವಾಹಿತರ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತೆ. ದಂಪತಿಗಳ ನಡುವೆ ಬಾಂಧವ್ಯ ಹೆಚ್ಚಾಗತ್ತೆ, ಅಂದರೆ ಇನ್ನೂ ಗಟ್ಟಿಯಾದ ಒಂದು ಬಲ ಇರುತ್ತೆ ದಂಪತಿಗಳ ಮಧ್ಯೆ. ಬಲ ಮುಖ್ಯವಾಗಿ ನೋಡಿ ನಿಮ್ಮ ಸಂಗಾತಿ ತಮ್ಮ ವೃತ್ತಿ ಜೀವನದಲ್ಲಿ ಸುಧಾರಣೆಯನ್ನು ಕಾಣುತ್ತಾರೆ. ಅವಿವಾಹಿತರಿಗೆ ಒಂದು ಒಳ್ಳೆ ಒಂದು ಸಂಗಾತಿ ಸಿಗುವಂತಹ ಸಮಯ ಕೂಡ ವೃಷಭ ರಾಶಿಯ ಅವಿವಾಹಿತರಿಗೆ. ನಿಮಗೆ ಮದುವೆ ಯೋಗ ಕೂಡ ಇದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೋಡಿ 11 ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಇದರಿಂದ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆದಾಯ ಹೆಚ್ಚಾಗತ್ತೆ. ಬೇರೆ ಬೇರೆ ಕಡೆಯಿಂದ ಆದಾಯದ ಮೂಲಗಳು ನಿಮಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ, ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುತ್ತೆ, ಹೊಸ ಆದಾಯದ ಮೂಲಗಳು ಉದ್ಭವಿಸ್ತವೆ. ಶುಭ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸ್ತೀರಿ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು. ನೀವು ಬಹಳಷ್ಟು ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರಯಾಣವನ್ನು ನೀವು ಕೈಗೊಳ್ಳಬೇಕಾಗತ್ತೆ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ಕಡೆ ಊರುಗಳಿಗೆ ಹೋಗಬೇಕಾಗತ್ತೆ. ಆಮೇಲೆ ನಿಮಗೆ ಸುಮ್ಮನೆ ಅಲ್ಲ, ಈ ಒಂದು ಪ್ರವಾಸ ಅನ್ನುವಂಥದ್ದು ಏನಿದೆಯಲ್ಲ, ಇದು ನಿಮಗೆ ಲಾಭವನ್ನು ತರುವಂಥ ಪ್ರವಾಸ ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕವಾಗಿರ್ಬೋದು, ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಲಾಭ ಆಗುವಂಥದ್ದು. ಇದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಉಳಿತಾಯ ಹೆಚ್ಚಾಗುತ್ತೆ, ನೀವು ಉಳಿತಾಯ ಮಾಡ್ತೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆ ಕೂಡ ಇದೆ. ಹಳೆಯ ಹೂಡಿಕೆಯಿಂದ ಹಿಂದೆ ಏನಾದರೂ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ನೀವು ಯಾವುದರಲ್ಲಾದರೂ ಹೂಡಿಕೆ ಶೇರ್ ಮಾರ್ಕೆಟಲ್ಲೋ ಅಥವಾ ಜಾಗದ ಮೇಲೋ ಆಸ್ತಿ ಮೇಲೆ ಹೂಡಿಕೆ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ನೀವು ಅದರಿಂದನೂ ಲಾಭವನ್ನು ಪಡೆದುಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರು 10 ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. 19 ತಾರೀಕು ನಿಮ್ಮ 10 ಮನೆಯಲ್ಲಿ ರೂಪುಗೊಳ್ತಾ ಇರೋದರಿಂದ ಈ ಸಿಂಹರಾಶಿಯ ಜನರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾರೆ. ನೀವು ದೀರ್ಘಕಾಲದವರೆಗೆ ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ, ಎಲ್ಲಾದರೂ ಬೇರೆ ಚೇಂಜ್ ಮಾಡಬೇಕು ಉದ್ಯೋಗವನ್ನು ಅಂತ ನೀವು ಅಂದುಕೊಂಡಿದ್ದರೆ ನಿಮಗೆ ಒಳ್ಳೆ ಟೈಮ್ ಇದು. ಅನೇಕ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರ್ತವೆ, ನಿಮಗೆ ಹುಡ್ಕೊಂಡು ಬರ್ತವೆ, ಒಂದು ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ.
ಹಾಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ಸಿಗುತ್ತೆ, ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ದೊರೆಯುತ್ತೆ, ಅಂದರೆ ನಿಮಗೆ ವ್ಯಾಪಾರ ಚೆನ್ನಾಗಾಗತ್ತೆ, ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಉತ್ತಮ ಆದಾಯವನ್ನು ಕೂಡ ಪಡೆಯುತ್ತೆ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಬಹಳಷ್ಟು ಹಣವನ್ನು ನೀವು ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಈ ಮೂರು ರಾಶಿಯವರಿಗೂ ಕೂಡ, ಸಿಂಹರಾಶಿ, ಕರ್ಕಾಟಕ ರಾಶಿ ಮತ್ತು ವೃಷಭ ರಾಶಿ, ಮೂರು ರಾಶಿಯವರಿಗೂ ಕೂಡ ಈ ವೃಷಭ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ಒಂದು ಒಳ್ಳೆ ಟೈಮು ನಿಮಗೆ ನಾಡಿದ್ದು 19ನೇ ತಾರೀಕಿನಿಂದ ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.